ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿ ಗರ್ಗರಿಯಾಗಿರಂತ ಬೆಳಗ್ಗೆ ತಿಂಡಿ ಮೂಲಂಗಿ ಸೊಪ್ಪನ ಉಪಯೋಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಮೂಲಂಗಿ ಸೊಪ್ಪು ಸುಮಾರು ಒಂದು ಮೂರರಿಂದ ನಾಲ್ಕು ಇಡಿಯಷ್ಟಿದೆ ಉಪಯೋಗ ಮಾಡಕ್ ಮುಂಚೆ ಕಟ್ ಮಾಡ್ಕೊಳಕ್ ಮುಂಚೆ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ತೊಳೆದ್ಮೇಲೆ ಸೋರ್ ಹಾಕಿ ಸ್ವಲ್ಪ ಮೊಟ್ಟೆಷ್ಟು ಕಟ್ ಮಾಡ್ಕೊಂಡ್ರೆ ರುಬ್ಲಿಕ್ಕೆ ಸುಲಭ ಆಗುತ್ತೆ ಮೂರಿಂದ ನಾಲ್ಕಷ್ಟು ಹಸಿರು ಮೆಣಸಿನ್ಕಾಯಿ ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ಶುಂಠಿ ಜೀರಿಗೆ ಕೂಡ ಉಪಯೋಗ ಮಾಡ್ಬೋದು ಅರ್ಧ ಕಪ್ಪಷ್ಟು ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ದೊಡ್ಡದಾಗಿರೋ ಬಟ್ಲಿಗೆ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಇದು ಗೋಧಿ ಹಿಟ್ಟು ಇದನ್ನು ಚಪಾತಿ ಹಿಟ್ಟದ್ದಲ್ಲಿ ಕಲಿಸ್ಕೋಬೇಕು ಎಕ್ಸ್ಟ್ರಾ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಚಪಾತಿ ತಿನ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಹಿಟ್ಟನ್ನ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ದೋಸೆ ಥರ ಮಾಡ್ಕೊಂಡು ತಿನ್ಬೋದು ದೋಸೆ ಮಾಡ್ಕೊಂಡು ತಿನ್ಬೋದು ಅಥವಾ ಚಪಾತಿ ದೋಸೆ ಎರಡೂ ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟಿಗೆ ಬದಲಾಗಿ ಅಕ್ಕಿ ಹಿಟ್ಟು ಅಥವಾ ರವೆ ಅಥವಾ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ರೊಟ್ಟಿ ಥರ ಕೂಡ ಮಾಡ್ಕೊಂಡು ತಿನ್ಬೋದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಕೊನೆಯಲ್ಲಿ ಸೇರಿಸ್ಕೋಬೇಕು ಸ್ಟಾರ್ಟಿಂಗಲ್ಲೇ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಎಣ್ಣೆ ಮೇಲೆ ಮತ್ತೊಮ್ಮೆ ಸುಮಾರು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಈಗ ನಾದ್ಕೊಂಡಿದ್ದಾಗಿದೆ ಇದನ್ನು ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಬಿಡಬೇಕು ಕರೆಕ್ಟಾಗಿ ಹಿಟ್ಟು ಸೆಟ್ ಆಗಬೇಕು ಹತ್ತು ನಿಮಿಷ ಆದಮೇಲೆ ಮತ್ತೊಮ್ಮೆ ಸುಮಾರು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡಿದ್ದಾಗಿದೆ ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೊಬೇಕು ನಿಮಗೆ ಯಾವ ಸೈಜು ತೆಳುವಾಗಬೇಕಾ ದಪ್ಪ ಬೇಕಾ ಮಡಚ್ಕೋಬೇಕಾ ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡ್ಕೋಬೋದು ನಾನು ಮಡ್ಚ್ಕೊಂಡು ಸ್ವಲ್ಪ ಪರಾಟ ಥರ ದಪ್ಪ ಮಾಡ್ಕೋತಾ ಇದ್ದೀನಿ ಬಿಳಿ ಎಳ್ಳನ್ನು ಸ್ವಲ್ಪ ಇದ್ರ ಮೇಲೆ ಹಾಕೋತಾ ಇದ್ದೀನಿ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತಿನ್ನೋವಾಗ ಬಾಯಿಗೆ ಸಿಕ್ಕಿದ್ರು ಕೂಡ ಚೆನ್ನಾಗಿರುತ್ತೆ ಲಟ್ಟಿಸ್ಕೊಂಡಿದ್ದಾಗಿದೆ ಮೊದಲೇ ಇಳ್ದಂಗೆ ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ ಎಂಚು ಚೆನ್ನಾಗಿ ಕದಿರಬೇಕು ಹೊಗೆ ಇರಬೇಕು ಸ್ವಲ್ಪ ಎಣ್ಣೆ ಮೇಲ್ಗಡೆ ಎರಡು ಕಡೆ ಚೆನ್ನಾಗಿ ಕೆಂಪಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈಗಿದಾಗಿದೆ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಮೊದಲೇ ಹೇಳ್ದಂಗೆ ಚಪಾತಿ ಇಷ್ಟ ಇಲ್ಲ ಅಂದರೆ ಹಿಟ್ಟನ್ನ ತೆಳುವಾಗಿ ಕಲಿಸ್ಕೊಂಡು ದೋಸೆ ಮಾಡ್ಕೋಬೋದು ಅಥವಾ ರೊಟ್ಟಿ ಕೂಡ ಮಾಡ್ಕೋಬೋದು ಸೈಡ್ ಡಿಶ್ ಅವಶ್ಯಕತೆ ಇಲ್ಲ ಉಪ್ಪಿನಕಾಯಿ ಚಟ್ನಿ ಪುಡಿ ಇದ್ರೆ ಸಾಕಾಗುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು